ಎಸ್‌9ಟಿವಿ ಫೋಕಸ್ ಗೆ ಸ್ವಾಗತ. ನಾನು ಪ್ರಸಾದ್. ಅತ್ಯಾಚಾರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ರೆ ಮಲಗಿ ಆನಂದಿಸಿ ಅಂತ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಕರ್ನಾಟಕ ವಿಧಾನಸಭೆಯಲ್ಲಿ ರೈತರ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಶಾಸಕರು ಈ ಹೇಳಿಕೆ ನೀಡಿದ್ದಾರೆ. ಎಲ್ಲರಿಗೂ ಮಾತನಾಡಲು ಸಮಯ ನೀಡಿದ್ರೆ ಅಧಿವೇಶನ ನಡೆಸೋದಾದರೂ ಹೇಗೆ ಅಂತ ಸಭಾಧ್ಯಕ್ಷರು ಕೇಳಿದ್ರು. ನೀವು ಏನು ನಿರ್ಧರಿಸಿದ್ರು ನಾನು ಹೌದು ಅಂತ ಹೇಳ್ತೇನೆ. ಪರಿಸ್ಥಿತಿಯನ್ನ ಆನಂದಿಸೋಣ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ವ್ಯವಸ್ಥೆಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ನನ್ನ ಕಾಳಜಿಯ ಕಲಾಪದ ಬಗ್ಗೆ ಅದನ್ನು ನಡೆಸಬೇಕು ಅಂತ ಕಾವೇರಿ ಅವರು ಹೇಳಿದ್ರು. ರಮೇಶ್ ಕುಮಾರ್ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಅವರು ವಿವಾದಾತ್ಮಕವಾಗಿ ತಮ್ಮ ಹೇಳಿಕೆಯನ್ನ ಆಫ್ ದಿ ಕಫ್ ಅಂತ ಹೇಳಿ ಕ್ಷಮೆ ಯಾಚನೆ ಮಾಡಿದ್ದಾರೆ. ಇಂದು ಬೆಳಗ್ಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸಕಿಯರ ಪ್ರತಿಭಟನೆ ನಡುವೆ ಕ್ಷಮೆಯಾಚನೆ ಮಾಡಿದ ಶಾಸಕರು ಮಹಿಳೆಯರ ಭಾವನೆಗಳಿಗೆ ನೋವುಂಟು ಮಾಡಿದ್ರೆ ಕ್ಷಮೆಯಾಚಿಸಲು ನನಗೆ ಯಾವುದೇ ಸಮಸ್ಯೆ ಇಲ್ಲ, ನಾನು ನನ್ನ ಹೃದಯದಿಂದ ಕ್ಷಮೆಯಾಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಗ ಸ್ಪೀಕರ್ ಅವರು ಕ್ಷಮೆಯಾಚಿಸಿದ್ದಾರೆ, ಅದನ್ನ ಮತ್ತಷ್ಟು ಎಳೆಯಬೇಡಿ ಅಂತ ಹೇಳಿದ್ದಾರೆ. ಅತ್ಯಾಚಾರದ ಕುರಿತು ವಿಧಾನಸಭೆ ಅಧಿವೇಶನದಲ್ಲಿ ತಾವು ನೀಡಿದ್ದ ಹೇಳಿಕೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಕ್ಷಮೆ ಕೋರಿದ್ದಾರೆ. ಈ ಕುರಿತು ಗುರುವಾರ ರಾತ್ರಿ ಟ್ವೀಟ್ ಮಾಡಿರುವ ಅವರು ಅತ್ಯಾಚಾರದ ಕುರಿತು ಅಧಿವೇಶನದಲ್ಲಿ ನೀಡಿದ ಅಸಡ್ಡೆ ಮತ್ತು ನಿರ್ಲಕ್ಷ್ಯದ ಹೇಳಿಕೆಗೆ ಎಲ್ಲರಲ್ಲಿಯೂ ಕ್ಷಮೆಯಾಚನೆ ಮಾಡ್ತೇನೆ. ಅತ್ಯಂತ ಹೇಯವಾದ ಅಪರಾಧವನ್ನ ಲಕ್ಷಿಸೋದು ಅಥವಾ ಅಮುಖ್ಯವಾಗಿ ಕಾಣುವುದು ನನ್ನ ಉದ್ದೇಶ ಆಗಲಿಲ್ಲ. ಅದು ಮಾತಿಗೆ ಸಿದ್ಧ ಬರದ ಸ್ಥಿತಿಯಲ್ಲಿ ಬಂದ ಹೇಳಿಕೆಗಳು, ಮುಂದೆ ನನ್ನ ಮಾತುಗಳಲ್ಲಿ ಎಚ್ಚರ ವಹಿಸ್ತೇನೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಈಗ ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಇದನ್ನು ಕಂಟ್ರೋಲ್ ಮಾಡಿ ಇದನ್ನು ನಿಯಂತ್ರಣದಲ್ಲಿಟ್ಟು ಇದನ್ನ ಒಂದು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಬಿಟ್ಟು ಈಗ ಮಾತಾಡ್ರಪ್ಪ ಅಂತ ಹೇಳ್ಬಿಡೋದು. ಈಗ ಆ ಸ್ಥಿತಿಗೆ ಬಂದು ಮುಟ್ಟಿದ್ರೆ ಉಳಿದ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅನ್ನೋದು ಅಷ್ಟೇ ನಂದು. Lie down and enjoy it. That's exactly the position into which you are. Sir, ದಯ ಮಾಡಿ ಗಮನ ಸೆಳೆಯಿರಿ. ಅತ್ಯಾಚಾರ ಆಗುವಾಗ ತಡೆಯಲು ಸಾಧ್ಯವಾಗದಿದ್ರೆ ಮಲಗಿ ಎಂಜಾಯ್ ಮಾಡಿಬಿಡಬೇಕು ಅಂತ ಕಾಂಗ್ರೆಸ್ ಶಾಸಕ ಕೆಆರ್ ರಮೇಶ್ ಕುಮಾರ್ ಹೇಳಿದ್ರು. ಈ ಹೇಳಿಕೆಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಕ್ಕರು. ಸದನದಲ್ಲಿದ್ದ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಈ ಹೇಳಿಕೆ ಸಹಜ ವಿದ್ಯಮಾನ ಎನ್ನುವಂತೆ ವರ್ತಿಸಿದ್ರು. ಸದನದಲ್ಲಿ ಅತಿವೃಷ್ಟಿ ಕುರಿತು ನಿಯಮ 69ರ ಅಡಿಯಲ್ಲಿ ಚರ್ಚೆ ನಡೆಯುತ್ತಿದ್ದಾಗ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಜೆ 5ರ ವೇಳೆಗೆ ಚರ್ಚೆಗೆ ಹೆಚ್ಚಿನ ಸಮಯ ಬೇಕು ಅಂತ ಸದಸ್ಯರು ವಿನಂತಿಸಿದ್ರು. ಆಗ ಸಂಜೆ 6 ಗಂಟೆಯವರೆಗೆ ಸಮಯ ಕೊಡ್ತೀನಿ ಅಂತ ಸ್ಪೀಕರ್ ಹೇಳಿದ್ರು. ಎಲ್ಲರೂ ಮಾತನಾಡಬೇಕು ಅಂತಾರೆ, ನನಗೆ ಸದನದ ಬಿಸಿನೆಸ್ ನಡೆಯೋದು ಮುಖ್ಯ, ಇದು ನಿಮ್ಮದೇ ಸದನ, ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಲೆಟ್ಸ್ ಎಂಜಾಯ್ ದಿ ಸಿಚುವೇಶನ್ ಅನ್ನೋ ಹಾಗಿದೆ ರಮೇಶ್ ಕುಮಾರ್ ಅವರೇ ಅಂತ ಹೇಳಿದ್ರು. ತಮ್ಮ ಹೆಸರು ಪ್ರಸ್ತಾಪವಾಗಿದ್ದಕ್ಕೆ ಎದ್ದು ನಿಂತು ಪ್ರತಿಕ್ರಿಯಿಸಿದ ರಮೇಶ್ ಕುಮಾರ್ ರೇಪ್ ಆದಾಗ ತಡೆಯಲು ಸಾಧ್ಯವಾಗದಿದ್ರೆ ಮಲಗಿ ಎಂಜಾಯ್ ಮಾಡಿಬಿಡಬೇಕು ಎಂಬ ಇಂಗ್ಲಿಷ್ ನೋಟವನ್ನ ಹೇಳಿದ್ರು. ಶಾಸಕ ರಮೇಶ್ ಕುಮಾರ್ ಮಾತಿಗೆ ಸ್ಪೀಕರ್ ಕಾಗೇರಿ ಕೂಡ ನಕ್ಕರು. ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಇದನ್ನು ಕಂಟ್ರೋಲ್ ಮಾಡಿ ಇದನ್ನು ನಿಯಂತ್ರಣದಲ್ಲಿಟ್ಟು ಇದನ್ನು ಒಂದು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಬಿಟ್ಟು ಈಗ ಮಾತಾಡ್ರಪ್ಪ ಅಂತ ಹೇಳ್ಬಿಡೋದು. ಈಗ ಆ ಸ್ಥಿತಿಗೆ ಬಂದು ಮುಟ್ಟಿದ್ರೆ ಉಳಿದ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅನ್ನೋದು ಅಷ್ಟೇ ನಂದು. Lie down and enjoy it. That's exactly the position into which you are. ಸರ್ ದಯ ಮಾಡಿ ಗಮನ ಸೆಳೆಯಿರಿ. ಹಿಂದೆಯೂ ಇಂಥದ್ದೇ ಹೇಳಿಕೆ ನೀಡಿದ್ದ ರಮೇಶ್ ಕುಮಾರ್. ಹೌದು, ಈ ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಸ್ಪೀಕರ್ ಸ್ಥಾನದಲ್ಲಿದ್ದಾಗಲೂ ರಮೇಶ್ ಕುಮಾರ್ ಅವರು ಇಂಥದ್ದೇ ಹೇಳಿಕೆ ನೀಡಿದ್ರು. ಬಿಜೆಪಿಯು ಅವರ ಹೇಳಿಕೆಯನ್ನು ಖಂಡಿಸಿ ರಾಜೀನಾಮೆಗೆ ಒತ್ತಾಯಿಸಿತ್ತು. ತಮ್ಮ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾದ ನಂತರ ಕ್ಷಮೆಯಾಚಿಸಿದ್ರು. ಆದರೆ ಇಂದು ರಮೇಶ್ ಕುಮಾರ್ ಮತ್ತೊಮ್ಮೆ ಅಂಥದ್ದೇ ಹೇಳಿಕೆ ನೀಡಿದ್ದಾರೆ. ಸ್ಪೀಕರ್ ಸ್ಥಾನದಲ್ಲಿ ಬಿಜೆಪಿಯಿಂದ ಆಯ್ಕೆಯಾದವರು ಸಹ ಈ ಹೇಳಿಕೆಯನ್ನು ಖಂಡಿಸಿಲ್ಲ ಎನ್ನುವುದು ಗಮನಾರ್ಹ ಸಂಗತಿ. ಫೆಬ್ರವರಿ 13, 2019 ಆಪರೇಷನ್ ಕಮಲಕ್ಕೆ ಸಂಬಂಧಿಸಿದ ಆಡಿಯೋ ಕ್ಲಿಪ್ ಕುರಿತು ನಡೆಯುತ್ತಿದ್ದಾಗ ಚರ್ಚೆ ಕಾವೇರಿದಾಗ ಸ್ಪೀಕರ್ ಸ್ಥಾನದಲ್ಲಿದ್ದ ರಮೇಶ್ ಕುಮಾರ್ ಅವರು ನನ್ನ ಸ್ಥಿತಿ ರೇಪ್ಗೆ ಒಳಗಾದವರಂತಾಗಿದೆ ಅಂತ ಹೇಳಿದ್ರು. ಈ ಕೀಳು ಅಭಿರುಚಿಯ ಹೇಳಿಕೆಯನ್ನ ಖಂಡಿಸಿದ ಸದಸ್ಯರು ನಕ್ಕಿದ್ರು. ರೇಪ್ ಒಂದೇ ಸಲ ಆಗಿ ಹೋಗಿರುತ್ತೆ, ಆದರೆ ವಿಚಾರಣೆ ವೇಳೆ ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಎಷ್ಟೊತ್ತು ಮಾಡಿದ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಪದೇ ಪದೇ ಕೇಳಿ ಕಿರಿಕಿರಿ ಉಂಟು ಮಾಡಲಾಗುತ್ತೆ. ಈ ಪ್ರಕರಣದಲ್ಲೂ ನನ್ನ ಸ್ಥಿತಿಯು ಹಾಗೆ ಆಗಿದೆ ಅಂತ ಸದನದ ಸ್ಪೀಕರ್ ಸ್ಥಾನದಲ್ಲಿದ್ದ ರಮೇಶ್ ಕುಮಾರ್ ಅವರು ಹೇಳಿದ್ರು. ರೇಪ್ ಆಸ್ವಾದಿಸಿ ಎಂಬ ಹೇಳಿಕೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕ್ಷಮೆಯಾಚಿಸಿದ ಕೆಆರ್ ರಮೇಶ್ ಕುಮಾರ್ ಇನ್ನು ಮುಂದೆ ಇಂತಹ ಪದ ಬಳಸದಂತೆ ಎಚ್ಚರಿಕೆ ವಹಿಸುತ್ತೇನೆ ಅಂತ ಹೇಳಿದ್ದಾರೆ. ಅತಿವೃಷ್ಟಿ ಬಗ್ಗೆ ಸದನದಲ್ಲಿ ನಿಯಮ 69ರ ಅಡಿ ಚರ್ಚೆ ನಡೆಯುತ್ತಿದ್ದ ವೇಳೆ ಅತ್ಯಾಚಾರ ಆದಾಗ ತಡೆಯಲು ಸಾಧ್ಯವಾಗದಿದ್ದರೆ ಮಲಗಿ ಎಂಜಾಯ್ ಮಾಡಿಬಿಡಬೇಕು ಅಂತ ರಮೇಶ್ ಕುಮಾರ್ ಹೇಳಿಕೆ ನೀಡಿದ್ರು. ಸದ್ಯ ಈ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ಅನುಮತಿಯನ್ನು ಕೇಳಿದ್ರೆ ಬನ್ನಿ, ಅವಕಾಶ ಕೊಡ್ತೀನಿ ಅಂತ ಹೇಳ್ತೀನಿ.
ಹೇಳಿ. ಒಂದ್ ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ಪ್ಲೀಸ್. ನಾನು ನನ್ನ ಕಲಾಪ ನಡೆಯೋ ವೇಳೆಗೆ ಭಾಷಣಕಾರರ ಪಟ್ಟಿ ಜಾಸ್ತಿ ಆಗ್ತಾ ಇದೆ, ಎರಡಂತ ಕೊಟ್ಟರು ಆರು ಜನ ಇದೆ, ಇನ್ನೂ ಇದೆ, ನಾನು ಕೂಡ ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತ ತಮ್ಮ ಒಂದು ರೀತಿಯ ನೋವನ್ನು ಹೇಳ್ಕೊಂಡ್ರಿ. ನಾನು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಅಷ್ಟೇ. ಹೆಣ್ಣಿಗೆ ಅಪಮಾನ ಮಾಡೋದು ಅಥವಾ ಸದನದ ಗೌರವ ಕಡಿಮೆ ಮಾಡೋದು ಅಥವಾ ಒಂದು ಲಘುವಾಗಿ ಇಲ್ಲಿ ವರ್ತಿಸ್ಬೇಕು ಅಂತಕ್ಕಂಥ ಯಾವ ದುರುದ್ದೇಶವೂ ನಮಗಿರಲಿಲ್ಲ. ಇದು ಏನಾಗುತ್ತೆ, ಯಾವ ಸನ್ನಿವೇಶದಲ್ಲಿ ಏನು ಹೇಳ್ತೀವಿ, ಯಾಕೆ ಹೇಳಿರ್ತೀವಿ ಅನ್ನೋದು ಹೊರಟೋಗುತ್ತೆ. ಈಗೆಲ್ಲ ಮಧ್ಯದಲ್ಲಿ ಕೆಲವು ಮಾತುಗಳನ್ನು ತಗೊಳ್ತಾರೆ. ಅದು ಏನೇ ಇರಲಿ, ನಾನು ಡಿಫೆನ್ಸ್ಗೆ ಹೋಗೋದಿಲ್ಲ. ಸಂದರ್ಭದಲ್ಲಿ ಕಲಾಪಗಳು ನಡೆಯುವಾಗ ನಾನು ಇಲ್ಲಿ ಉಲ್ಲೇಖ ಮಾಡಿದಂಥ ಮಾತುಗಳು ಯಾರಿಗೆ ಎಲ್ಲೇ ನೋವಾಗಿದ್ದರೂ ಕೂಡ ನನಗೆ ಯಾವ ಪ್ರತಿಷ್ಠೆ ಇಲ್ಲ. ನಾನು ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದವನು, ಸದಾಕಾಲ ಗೌರವವಾಗಿ ನಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವನು. ಯಾರ ಮೇಲೂ ನಮಗೇನು ಚಾಲೆಂಜ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ, ನನಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಮತ್ತೊಮ್ಮೆ ಇದು ಮಾಡಿದ್ದೇನೆ, ತಾವು ನಗ್ತಾ ಇದ್ದೀನಿ, ತಮ್ಮನ್ನೂ ಕೂಡ ಸಹ ಅಪರಾಧಿ ಮಾಡಿದ್ದಾರೆ. ನಿಮ್ಮದು ಆ ಉದ್ದೇಶ ಇರಲಿಕ್ಕಿಲ್ಲ. ಸದನದ ಗೌರವ ಕಾಪಾಡಲಿಕ್ಕೆ ನಾವು ಬಂದಿದ್ದೇವೆ. ನಾನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಮಾತುಗಳಿಂದ ಸಮಾಜದ ಯಾವುದೇ ವರ್ಗದ ಜನರಿಗೆ ಮಹಿಳೆಯರನ್ನು ಸೇರಿಸಿ ವಿಶೇಷವಾಗಿ ಒಂದು ವೇಳೆ ನೋವಾಗಿದ್ದರೆ ನನಗೆ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದಕ್ಕೆ ಯಾವ ಮುಜುಗರನೂ ಇಲ್ಲ. ನಾನು ಅದಕ್ಕೆ ಇಫ್ಸು ಬಟ್ಸು ಕಂಡೀಷನ್ಸು ಏನೂ ಹಾಕೋದಿಲ್ಲ. ಭಾಳ ಹೆಸರಾಂತ ಚಿಂತಕ, ಚೈನಾದ ಚಿಂತಕ ಕನ್ಫ್ಯೂಷಿಯಸ್ ಒಂದು ಮಾತು ಹೇಳ್ತಾನೆ, ಟು ಓನ್ ಎ ಮಿಸ್ಟೇಕ್ ಎಂಡ್ಸ್ ಅಪ್ ಇನ್ ಎ ಸಿಂಗಲ್ ಮಿಸ್ಟೇಕ್, ಟು ಡಿನೈ ಎ ಮಿಸ್ಟೇಕ್ ಅಮೌಂಟ್ಸ್ ಟು ಮಲ್ಟಿಪಲ್ ಮಿಸ್ಟೇಕ್ಸ್. ನನ್ನಿಂದ ಅಪರಾಧ ಆಗಿದೆ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ, ಆದ್ದರಿಂದ ನಾನು ಕ್ಷಮೆಯನ್ನು ಕೋರ್ತೇನೆ. ಇದಕ್ಕೆ ಇಲ್ಲೇ ಸುಖಾಂತ್ಯವನ್ನು ಹಾಡಿ ಕಲಾಪಗಳನ್ನು ನಡೆಸ್ಕೊಂಡು ಹೋಗೋಣ. ಗ್ರಹಚಾರಕ್ಕೆ ನೀವು ಹೇಳಿದಾಗ ನಾನು ಪ್ರತಿಕ್ರಿಯಿಸಿರ್ತಾವೆ, ನನ್ನ ಹೆಸರು ಹೇಳಿ ಹೇಳಿದಾಗ, ಅದರ್ವೈಸ್ ನಾನು ಭಾಳ ಗಂಭೀರವಾಗಿ ಕೂತಿದ್ದೇನೆ. ತಮ್ಮನ್ನೂ ಸಹ ಅಪರಾಧಿ ಮಾಡಿದರೆ ನಿಮ್ಮ ಬಗ್ಗೆನೂ ನನಗೆ ಹೀಗಾಯ್ತಲ್ಲ ಅಂತಕ್ಕಂಥದ್ದಿದೆ. ತಾವೂ ಹೇಳದಿದ್ದರೆ ಹೇಳಿಬಿಡಿ. ಅದಕ್ಕೆ ಒಂದು ಎರಡು ಗಂಟೆ ಮೊದಲು ತಾವಿರಲಿಲ್ಲ ಸ್ಥಾನದಲ್ಲಿ, ಉಪಾಧ್ಯಕ್ಷರಿದ್ದರು. ಸಿದ್ದು ಸೌದಿಯವರು ಮಾತಾಡುವಾಗ ಚಿಕ್ಕ ಘರ್ಷಣೆ ಮಾಡಿಕೊಂಡು ಎರಡೂ ಕಡೆಯವರಿಗೆ ನಾನು ಅಪೀಲ್ ಮಾಡಿಕೊಂಡೆ, ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡಬೇಕ್ರಪ್ಪ, ನೆರೆ ಹಾವಳಿ ವಿಚಾರ ಮಾತಾಡ್ತಾ ಇದ್ದೀವಿ, ಸದನದ ಸಮಯ ಇದಾಗೋದು ಬೇಡ, ಪ್ರತಿ ಸಲ ನಾವು ಆರೋಪ ಪ್ರತ್ಯಾರೋಪಗಳಿಗೆ ಹೋಗೋದು ಬೇಡ, ಉಪಯುಕ್ತವಾಗಿರ್ತಕ್ಕಂಥ ನಾನು ಆ ರೀತಿ ನಡ್ಕೊಳ್ತಕ್ಕಂಥ ವೈಯಕ್ತಿಕ ಆರೋಪಗಳನ್ನು ಮಾಡೋದು, ದ್ವೇಷದಿಂದ ಮಾತಾಡೋದು ಅಥವಾ ಯಾರನ್ನಾದರೂ ಹಿಂಸಿಸಿ ಅಪಮಾನಿಸಿ ಮಾತಾಡೋದು ನಮ್ಮ ಉದ್ದೇಶವೇ ಅಲ್ಲ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಸಮಾಧಾನ ತರೋದಾದರೆ, ವಿಶೇಷವಾಗಿ ಹೆಣ್ಣುಗಳಿಗೆ, ಹೆಣ್ಮಕ್ಕಳಿಗೆ, ಹೆಣ್ಣು ಕುಲಕ್ಕೆ ನೋವಾಗಿದ್ದರೆ ಇಡೀ ದೇಶದ ಮಹಿಳೆಯರು ಯಾರು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನಗೆ ಯಾವ ಪ್ರತಿಷ್ಠೆಯೂ ಇಲ್ಲ. ಪ್ರಾಮಾಣಿಕವಾದ ಶುದ್ಧವಾದಂಥ ಹೃದಯಾಂತರದಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಓಕೆ, ರಮೇಶ್ ಕುಮಾರ್ ಅವರು ಈಗ ಈ ವಿಷಯದ ಬಗ್ಗೆ ಇಲ್ಲಮ್ಮ, ಮತ್ತೆ ಅದನ್ನು ಬೆಳೆಸೋದು ಬೇಡಮ್ಮ, ಮತ್ತೀಗ ಆಯಿತು ಇದು, ಅವರು ಕ್ಷಮೆ ಕೇಳಿ ಅವರು ವಿಷಾದ ವ್ಯಕ್ತಪಡಿಸಿ ಎಲ್ಲ ಆಗಿದೆ. ಈಗ ದಯವಿಟ್ಟು ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸದನದಲ್ಲಿ ಹೇಳ್ತೇನೆ, ನಾನು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೇನೆ. ನಾವೆಲ್ಲರೂ ಒಂದು ಕುಟುಂಬದಲ್ಲಿರುವಂಥವರು, ನಮಗೂ ಸಾಂಸಾರಿಕವಾದಂತಹ ಎಲ್ಲ ಭಾವನಾತ್ಮಕವಾದಂಥ ಸಂಬಂಧಗಳು ಎಲ್ಲರಿಗೂ ಎಲ್ಲರ ಜೊತೆಗೂ ಇದ್ದೇ ಇದೆ. ಹಾಗಾಗಿ ನಿನ್ನೆ ಇಲ್ಲೇನು ಒಂದು ಮಾತು, ನಾನು ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಹೇಳಿದೆ. ಅದಕ್ಕೆ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು, ಅದು ಇವತ್ತು ವಿವಾದದ ಒಂದು ಅಂಶವಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಸಾಂದರ್ಭಿಕವಾಗಿ ರಮೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ನಾನು ಈ ಮಾತು ಹೇಳೋದು, ಇಡೀ ನಮ್ಮ ಸದನ, ನಾವೆಲ್ಲರೂ
ಮಹಿಳೆಯರ ಬಗ್ಗೆ ಯಾವ ಗೌರವದ ಸ್ಥಾನ ಇದೆಯೋ ಆ ಸ್ಥಾನವನ್ನು ನಾವೆಲ್ಲರೂ ಇಟ್ಕೊಂಡಂಥವರೇ ಮತ್ತು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಅದನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ನಾವೆಲ್ಲರೂ ಬದ್ಧರಾಗಿರುವಂಥವರೇ. ಹಾಗಾಗಿ ಇಲ್ಲಿ ನಡೆದಂಥ ಒಂದು ಘಟನೆಯನ್ನು ಅದನ್ನೊಂದು ವಿವಾದದ ಘಟನೆಯನ್ನಾಗಿ ಬೆಳೆಸುವಂಥದ್ದು ಅಗತ್ಯ ಇಲ್ಲ. ಅದು ಅದು ಇಲ್ಲಿಗೆ ಮುಕ್ತಾಯ ಆಗಿದೆ ಮತ್ತು ಅದನ್ನು ದಯವಿಟ್ಟು ಇನ್ಯಾರೂ ಎಲ್ಲೂ ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ ಈಗ ಪ್ರಶ್ನೋತ್ತರ ಕಲಾಪವನ್ನು ಶುರು ಮಾಡ್ತೇನೆ. ಪ್ರಶ್ನೆ ಸಂಖ್ಯೆ ಸಣ್ಣ ಕೈಗಾರಿಕೆ ಬಯಸ್ತೇನೆ. ಲಘುವಾಗಿ ವರ್ತಿಸಬೇಕೆಂಬ ಉದ್ದೇಶ ನಮಗೆ ಇರಲಿಲ್ಲ. ನನ್ನ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ರೆ ವಿಷಾದಿಸುವೆ. ದೇಶದ ಮಹಿಳೆಯರ ಭಾವನೆಗಳಿಗೆ ನೋವಾಗಿದ್ರೆ ವಿಷಾದಿಸ್ತೇನೆ. ಮುಕ್ತ ಮನಸ್ಸಿನಿಂದ ವಿಷಾದ ವ್ಯಕ್ತಪಡಿಸುತ್ತಿದ್ದೇನೆ ಅಂತ ವಿಧಾನಸಭೆಯಲ್ಲಿ ಕೆಆರ್ ರಮೇಶ್ ಕುಮಾರ್ ಕ್ಷಮೆಯಾಚಿಸಿದ್ದಾರೆ. ಕಲಾಪ ಆರಂಭವಾಗ್ತಿದ್ದಂತೆ ರಮೇಶ್ ಕುಮಾರ್ಗೆ ಮಾತನಾಡಲು ಸೂಚಿಸಿದ ಸ್ಪೀಕರ್, ಹೆನಿಗೆ ಅಪಮಾನಿಸುವ ಲಘುವಾಗಿ ಮಾತನಾಡುವ ಉದ್ದೇಶ ಇಲ್ಲ. ವಿಷಾದ ವ್ಯಕ್ತಪಡಿಸಲು ನನಗೆ ಯಾವುದೇ ರೀತಿಯ ಪ್ರತಿಷ್ಠೆ ಇಲ್ಲ. ಗೃಹಚಾರಕ್ಕೆ ಸ್ಪೀಕರ್ ನನ್ನ ಹೆಸರು ಹೇಳಿದಾಗ ಪ್ರತಿಕ್ರಿಯಿಸಿದ್ದೆ, ಹೆಸರಾಂತ ಇಂಗ್ಲಿಷ್ ಚಿಂತಕರ ಹೇಳಿಕೆಯನ್ನು ಉಲ್ಲೇಖಿಸಿದ್ದೆ ಅಷ್ಟೇ. ಈ ವಿಚಾರಕ್ಕೆ ಇಲ್ಲಿಗೆ ಅಂತ್ಯ ಹಾಡಿ ಕಲಾಪ ಮುಂದುವರಿಸೋಣ. ಇನ್ನು ಈ ವಿಚಾರ ಕಲಾಪ ಹಾಳು ಮಾಡುವುದು ಬೇಡ, ಹೀಗಾಗಿ ನನ್ನ ಹೇಳಿಕೆಗೆ ಕ್ಷಮೆಯಾಚಿಸುತ್ತಿದ್ದೇನೆ ಅಂತ ರಮೇಶ್ ಕುಮಾರ್ ತಿಳಿಸಿದ್ದಾರೆ. ನಾನು ನನ್ನ ಕಲಾಪ ನಡೆಯುವ ವೇಳೆಗೆ ಭಾಷಣಕಾರರ ಪಟ್ಟಿ ಜಾಸ್ತಿ ಆಗ್ತಾ ಇದೆ. ಎರಡಂತ ಕೊಟ್ಟರು 6 ಜನ ಇದೆ, ಇನ್ನೂ ಇದೆ. ನಾನು ಕೂಡ ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತ ತಮ್ಮ ಒಂದು ರೀತಿಯ ನೋವನ್ನು ಹೇಳ್ಕೊಂಡು ನಾನು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಅಷ್ಟೇ. ಹೆಣ್ಣಿಗೆ ಅಪಮಾನ ಮಾಡೋದು ಅಥವಾ ಸದನದ ಗೌರವ ಕಡಿಮೆ ಮಾಡೋದು ಅಥವಾ ಒಂದು ಲಘುವಾಗಿ ಇಲ್ಲಿ ವರ್ತಿಸಬೇಕು ಅಂತಕ್ಕಂಥ ಯಾವ ದುರುದ್ದೇಶವೂ ನಮಗಿರಲಿಲ್ಲ. ಇದು ಏನಾಗುತ್ತೆ, ಯಾವ ಸನ್ನಿವೇಶದಲ್ಲಿ ಏನು ಹೇಳ್ತೀವಿ, ಯಾಕೆ ಹೇಳಿರ್ತೀವಿ ಅನ್ನೋದು ಹೊರಟೋಗುತ್ತೆ. ಈಗೆಲ್ಲ ಮಧ್ಯದಲ್ಲಿ ಕೆಲವು ಮಾತುಗಳನ್ನು ತಗೊಳ್ತಾರೆ. ಅದು ಏನೇ ಇರಲಿ, ನಾನು ಡಿಫೆನ್ಸಿಗೆ ಹೋಗೋದಿಲ್ಲ. ಸಂದರ್ಭದಲ್ಲಿ ಕಲಾಪಗಳು ನಡೆಯುವಾಗ ನಾನು ಇಲ್ಲಿ ಉಲ್ಲೇಖ ಮಾಡಿದಂಥ ಮಾತುಗಳು ಯಾರಿಗೆ ಎಲ್ಲೇ ನೋವಾಗಿದ್ದರೂ ಕೂಡ ನನಗೆ ಯಾವ ಪ್ರತಿಷ್ಠೆ ಇಲ್ಲ. ನಾನು ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು, ಸದಾಕಾಲ ಗೌರವವಾಗಿ ನಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವರು. ಯಾರ ಮೇಲೂ ನಮಗೇನು ಚಾಲೆಂಜ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ನನಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಮತ್ತೊಮ್ಮೆ ಇದು ಮಾಡ್ತೇನೆ, ತಾವು ನಗ್ತಾ ಇದ್ದೀನಿ, ತಮ್ಮನ್ನೂ ಕೂಡ ಸಹ ಅಪರಾಧಿ ಮಾಡಿದ್ದಾರೆ. ನಿಮ್ಮದು ಆ ಉದ್ದೇಶ ಇರಲಿಕ್ಕಿಲ್ಲ. ಸದನದ ಗೌರವ ಕಾಪಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ನಾನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಮಾತುಗಳಿಂದ ಸಮಾಜದ ಯಾವುದೇ ವರ್ಗದ ಜನರಿಗೆ ಮಹಿಳೆಯರನ್ನು ಸೇರಿಸಿ ವಿಶೇಷವಾಗಿ ಒಂದು ವೇಳೆ ನೋವಾಗಿದ್ದರೆ ನನಗೆ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದಕ್ಕೆ ಯಾವ ಮುಜುಗರನೂ ಇಲ್ಲ. ನಾನು ಅದಕ್ಕೆ ಇಫ್ಸು ಬಟ್ಸು ಕಂಡೀಷನ್ಸು ಏನೂ ಹಾಕೋದಿಲ್ಲ. ಭಾಳ ಹೆಸರಾಂತ ಚಿಂತಕ ಚೈನಾದ ಚಿಂತಕ ಕನ್ಫ್ಯೂಷಿಯಸ್ ಒಂದು ಮಾತು ಹೇಳ್ತಾನೆ, ಟು ಓನ್ ಎ ಮಿಸ್ಟೇಕ್ ಎಂಡ್ಸ್ ಅಪ್ ಇನ್ ಎ ಸಿಂಗಲ್ ಮಿಸ್ಟೇಕ್, ಟು ಡಿನೈ ಎ ಮಿಸ್ಟೇಕ್ ಅಮೌಂಟ್ಸ್ ಟು ಮಲ್ಟಿಪಲ್ ಮಿಸ್ಟೇಕ್ಸ್. ನನ್ನಿಂದ ಅಪರಾಧ ಆಗಿದೆ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾನು ಕ್ಷಮೆಯನ್ನು ಕೋರ್ತೇನೆ. ಇದಕ್ಕೆ ಇಲ್ಲೇ ಸುಖಾಂತವನ್ನು ಹಾಡಿ ಕಲಾಪಗಳನ್ನು ನಡೆಸ್ಕೊಂಡು ಹೋಗೋಣ. ಗ್ರಹಚಾರಕ್ಕೆ ನೀವು ಹೇಳಿದಾಗ ನಾನು ಪ್ರತಿಕ್ರಿಯಿಸಿ ತಾವು ನನ್ನ ಹೆಸರು ಹೇಳಿ ಹೇಳಿದಾಗ ಅದರ್ವೈಸ್ ನಾನು ಭಾಳ ಗಂಭೀರವಾಗಿ ಕೂತಿದ್ದೆ. ತಮ್ಮನ್ನೂ ಸಹ ಅಪರಾಧಿ ಮಾಡಿದರೆ ನಿಮ್ಮ ಬಗ್ಗೆನೂ ನನಗೆ ಹೀಗಾಯ್ತಲ್ಲ ಅಂತಕ್ಕಂಥದ್ದಿದೆ. ತಾವು ಹೇಳದಿದ್ದರೆ ಹೇಳಿಬಿಡಿ. ಅದಕ್ಕೆ ಒಂದು 2 ಗಂಟೆ ಮೊದಲು ತಾವಿರಲಿಲ್ಲ ಸ್ಥಾನದಲ್ಲಿ, ಉಪಾಧ್ಯಕ್ಷರಿದ್ದರು. ಸಿದ್ದು ಸೌದಿಯವರು ಮಾತಾಡುವಾಗ ಚಿಕ್ಕ ಘರ್ಷಣೆ ಮಾಡಿದ್ರು. ಎರಡೂ ಕಡೆಯವರಿಗೆ ನಾನು ಅಪೀಲ್ ಮಾಡಿಕೊಂಡೆ, ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡಿಬಿಟ್ರಪ್ಪ, ನೆರೆ ಹಾವಳಿ ವಿಚಾರ ಮಾತಾಡ್ತಾ ಇದ್ದೀವಿ, ಸದನದ ಸಮಯ ಇದಾಗೋದು ಬೇಡ. ಪ್ರತಿ ಸಲ ನಾವು ಆರೋಪ ಪ್ರತ್ಯಾರೋಪಗಳಿಗೆ ಹೋಗೋದು ಬೇಡ. ಉಪಯುಕ್ತವಾಗಿರ್ತಕ್ಕಂಥ ನಾನು ಆ ರೀತಿ ನಡ್ಕೊಳ್ತಕ್ಕಂಥ ವೈಯಕ್ತಿಕ ಆರೋಪಗಳನ್ನು ಮಾಡೋದು, ದ್ವೇಷದಿಂದ ಮಾತಾಡೋದು ಅಥವಾ ಯಾರನ್ನಾದರೂ ಹಿಂಸಿಸಿ ಅಪ್ಪಾನಿಸಿ ಮಾತಾಡೋದು ನಮ್ಮ ಉದ್ದೇಶವೇ ಅಲ್ಲ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಸಮಾಧಾನ ತರೋದಾದರೆ
ವಿಶೇಷವಾಗಿ ಹೆಣ್ಣುಗಳಿಗೆ ಹೆಣ್ಮಕ್ಕಳಿಗೆ ಹೆಣ್ಣು ಕುಲಕ್ಕೆ ನೋವಾಗಿದ್ದರೆ ಇಡೀ ದೇಶದ ಮಹಿಳೆಯರು ಯಾರು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನಗೆ ಯಾವ ಪ್ರತಿಷ್ಠೆಯೂ ಇಲ್ಲ. ಪ್ರಾಮಾಣಿಕವಾದ ಶುದ್ಧವಾದ ಹೃದಯಾಂತರದಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಓಕೆ, ರಮೇಶ್ ಕುಮಾರ್ ಅವರು ಈಗ ಈ ವಿಷಯದ ಬಗ್ಗೆ ಇಲ್ಲಮ್ಮ ಮತ್ತೆ ಅದನ್ನು ಬೆಳೆಸೋದು ಬೇಡಮ್ಮ, ಮತ್ತೀಗ ಆಯ್ತು ಇದು, ಅವ್ರು ಕ್ಷಮೆ ಕೇಳಿ ಅವರು ವಿಷಾದ ವ್ಯಕ್ತಪಡಿಸಿ ಎಲ್ಲ ಆಗಿದೆ. ಅತ್ಯಾಚಾರ ಆಗುವಾಗ ತಡೆಯಲು ಸಾಧ್ಯವಾಗದಿದ್ರೆ ಮಲಗಿ ಎಂಜಾಯ್ ಮಾಡಿಬಿಡಬೇಕು ಅಂತ ಕಾಂಗ್ರೆಸ್ ಶಾಸಕ ಕೆಆರ್ ರಮೇಶ್ ಕುಮಾರ್ ಹೇಳಿದ್ರು. ಈ ಹೇಳಿಕೆಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಕ್ರು. ಈಗ ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಇದನ್ನ ಕಂಟ್ರೋಲ್ ಮಾಡಿ ಇದನ್ನ ನಿಯಂತ್ರಣದಲ್ಲಿಟ್ಟು ಇದನ್ನ ಒಂದು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಬಿಟ್ಟು ಈಗ ಮಾತಾಡ್ರಪ್ಪ ಅಂತ ಹೇಳ್ಬಿಡೋದು. ಈಗ ಆ ಸ್ಥಿತಿಗೆ ಬಂದು ಮುಟ್ಟಿದ್ರೆ ಉಳಿದು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅನ್ನೋದು ಅಷ್ಟೇ ನಂದು. Lay down and enjoy it. That's exactly the position into which you are. ಸರ್ ದಯಮಾಡಿ ಗಮನ ಸೆಳೆಯಿರಿ. ಸದನದಲ್ಲಿದ್ದ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಈ ಹೇಳಿಕೆ ಸಹಜ ವಿದ್ಯಮಾನ ಎನ್ನುವಂತೆ ವರ್ತಿಸಿದ್ರು. ಸದನದಲ್ಲಿ ಅತಿವೃಷ್ಟಿಯ ಕುರಿತು ನಿಯಮ 69ರ ಅಡಿಯಲ್ಲಿ ಚರ್ಚೆ ನಡೆಯುತ್ತಿದ್ದಾಗ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಜೆ 5ರ ವೇಳೆಗೆ ಹೆಚ್ಚಿನ ಸಮಯ ನೀಡಬೇಕು ಅಂತ ಸದಸ್ಯರು ವಿನಂತಿಸಿದ್ರು. ಆಗ ಸಂಜೆ 6 ಗಂಟೆಯವರೆಗೆ ಸಮಯ ಕೊಡ್ತೇನೆ ಅಂತ ಸ್ಪೀಕರ್ ಹೇಳಿದ್ರು. ಎಲ್ಲರೂ ಮಾತನಾಡಬೇಕು ಅಂತಾರೆ, ನನಗೆ ಸದನದ ಬಿಸ್ನೆಸ್ ನಡೆಯೋದು ಮುಖ್ಯ, ಇದು ನಿಮ್ಮದೇ ಸದನ, ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಲೆಟ್ಸ್ ಎಂಜಾಯ್ ದಿ ಸಿಚುವೇಶನ್ ಅನ್ನೋ ಹಾಗಿದೆ ರಮೇಶ್ ಕುಮಾರ್ ಅವರೇ ಅಂತ ಹೇಳಿದರು. ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಎದ್ದು ನಿಂತು ಪ್ರತಿಕ್ರಿಯಿಸಿದ ರಮೇಶ್ ಕುಮಾರ್ ರೇಪ್ ಆದಾಗ ತಡೆಯಲು ಸಾಧ್ಯವಾಗದಿದ್ರೆ ಮಲಗಿ ಎಂಜಾಯ್ ಮಾಡಿಬಿಡಬೇಕು ಅಂತ ಹೇಳಿದರು. ಶಾಸಕ ರಮೇಶ್ ಕುಮಾರ್ ಮಾತಿಗೆ ಸ್ಪೀಕರ್ ಕಾಗೇರಿ ಕೂಡ ನಕ್ಕರು. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಮತ್ತು ವರಿಷ್ಠರ ನಡುವಿನ ಮಾತು ಅತ್ಯಂತ ಆಕ್ಷೇಪಾರ್ಹ, ಸಂವೇದನಾಶೀಲರಹಿತ ಸಂವಾದವನ್ನು ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ. ಸ್ಪೀಕರ್ ಮತ್ತು ಹಿರಿಯ ಶಾಸಕರು ಮಾದರಿಯಾಗಬೇಕು, ಸ್ವೀಕಾರಾರ್ಹವಲ್ಲದ ನಡವಳಿಕೆಯನ್ನು ತಪ್ಪಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಟ್ವೀಟ್ ಮಾಡಿ ರಮೇಶ್ ಕುಮಾರ್ ಹೇಳಿಕೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಇದನ್ನ ಕಂಟ್ರೋಲ್ ಮಾಡಿ ಇದನ್ನ ನಿಯಂತ್ರಣದಲ್ಲಿಟ್ಟು ಇದನ್ನ ಒಂದು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಬಿಟ್ಟು ಈಗ ಮಾತಾಡ್ರಪ್ಪ ಅಂತ ಹೇಳ್ಬಿಡೋದು. ಈಗ ಆ ಸ್ಥಿತಿಗೆ ಬಂದು ಮುಟ್ಟಿದ್ರೆ ಉಳಿದು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅನ್ನೋದು ಅಷ್ಟೇ ನಂದು. ಲೈ ಡೌನ್ ಅಂಡ್ ಎಂಜಾಯ್ ಇಟ್. ದಟ್ಸ್ ಎಕ್ಸಾಕ್ಟ್ಲಿ ದಿ ಪೊಸಿಷನ್ ಇಟ್ ಟು ವಿಚ್ ಯು ಆರ್. ದಯಮಾಡಿ ಗಮನ ಸೆಳೆಯಿರಿ. ಒಂದ್ ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ಪ್ಲೀಸ್. ನಾನು ನನ್ನ ಕಲಾಪ ನಡೆಯೋ ವೇಳೆಗೆ ಭಾಷಣಕಾರರ ಪಟ್ಟಿ ಜಾಸ್ತಿ ಆಗ್ತಾ ಇದೆ, 2 ಅಂತ ಕೊಟ್ಟರು 6 ಜನ ಇದೆ, ಇನ್ನೂ ಇದೆ, ನಾನು ಕೂಡ ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತ ತಮ್ಮ ಒಂದು ರೀತಿಯ ನೋವನ್ನು ಹೇಳ್ಕೊಂಡಿದ್ದೀನಿ. ನಾನು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಅಷ್ಟೇ. ಹೆಣ್ಣಿಗೆ ಅಪಮಾನ ಮಾಡೋದು ಅಥವಾ ಸದನದ ಗೌರವ ಕಡಿಮೆ ಮಾಡೋದು ಅಥವಾ ಒಂದು ಲಘುವಾಗಿ ಇಲ್ಲಿ ವರ್ತಿಸ್ಬೇಕು ಅಂತಕ್ಕಂಥ ಯಾವ ದುರುದ್ದೇಶವೂ ನಮಗಿರಲಿಲ್ಲ. ಇದು ಏನಾಗುತ್ತೆ, ಯಾವ ಸನ್ನಿವೇಶದಲ್ಲಿ ಏನು ಹೇಳ್ತೀವಿ, ಯಾಕೆ ಹೇಳಿರ್ತೀವಿ ಅನ್ನೋದು ಹೊರಟೋಗುತ್ತೆ. ಈಗೆಲ್ಲ ಮಧ್ಯದಲ್ಲಿ ಕೆಲವು ಮಾತುಗಳನ್ನು ತಗೊಳ್ತಾರೆ, ಅದು ಏನೇ ಇರಲಿ ನಾನು ಡಿಫೆನ್ಸಿಗೆ ಹೋಗೋದಿಲ್ಲ. ಸಂದರ್ಭದಲ್ಲಿ ಕಲಾಪಗಳು ನಡೆಯುವಾಗ ನಾನು ಇಲ್ಲಿ ಉಲ್ಲೇಖ ಮಾಡಿದಂಥ ಮಾತುಗಳು ಯಾರಿಗೆ ಎಲ್ಲೇ ನೋವಾಗಿದ್ದರೂ ಕೂಡ ನನಗೆ ಯಾವ ಪ್ರತಿಷ್ಠೆ ಇಲ್ಲ, ನಾನು ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು, ಸದಾಕಾಲ ಗೌರವವಾಗಿ ನಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವರು, ಯಾರ ಮೇಲೂ ನಮಗೇನು ಚಾಲೆಂಜ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ, ನನಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಮತ್ತೊಮ್ಮೆ ಇದು ಮಾಡ್ತೇನೆ, ತಾವು ನಗ್ತಾ ಇದ್ದೀನಿ, ತಮ್ಮನ್ನೂ ಕೂಡ ಸಹ ಅಪರಾಧಿ ಮಾಡಿದ್ದಾರೆ, ನಿಮ್ಮದು ಆ ಉದ್ದೇಶ ಇರಲಿಕ್ಕಿಲ್ಲ. ಸದನದ ಗೌರವ ಕಾಪಾಡಲಿಕ್ಕೆ ನಾವು ಬಂದಿದ್ದೇವೆ. ನಾನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಮಾತುಗಳಿಂದ ಸಮಾಜದ ಯಾವುದೇ ವರ್ಗದ ಜನರಿಗೆ ಮಹಿಳೆಯರನ್ನು ಸೇರಿಸಿ ವಿಶೇಷವಾಗಿ ಒಂದು ವೇಳೆ ನೋವಾಗಿದ್ದರೆ ನನಗೆ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದಕ್ಕೆ ಯಾವ ಮುಜುಗರನೂ ಇಲ್ಲ. ನಾನು ಅದಕ್ಕೆ ಇಫ್ಸು ಬಟ್ಸು ಕಂಡೀಷನ್ಸು ಏನೂ ಹಾಕೋದಿಲ್ಲ. ಭಾಳ ಹೆಸರಾಂತ
ಚಿಂತಕ ಚೈನಾದ ಚಿಂತಕ ಕನ್ಫ್ಯೂಷಿಯಸ್ ಒಂದು ಮಾತು ಹೇಳ್ತಾನೆ, ಟು ಓನ್ ಎ ಮಿಸ್ಟೇಕ್ ಎಂಡ್ಸ್ ಅಪ್ ಇನ್ ಎ ಸಿಂಗಲ್ ಮಿಸ್ಟೇಕ್, ಟು ಡಿನೈ ಎ ಮಿಸ್ಟೇಕ್ ಅಮೌಂಟ್ಸ್ ಟು ಮಲ್ಟಿಪಲ್ ಮಿಸ್ಟೇಕ್ಸ್ ಅಂತ. ನನ್ನಿಂದ ಅಪರಾಧ ಆಗಿದೆ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ, ಆದ್ದರಿಂದ ನಾನು ಕ್ಷಮೆಯನ್ನು ಕೋರ್ತೇನೆ. ಇದಕ್ಕೆ ಇಲ್ಲೇ ಸುಖಾಂತ್ಯವನ್ನು ಹಾಡಿ ಕಲಾಪಗಳನ್ನು ನಡೆಸ್ಕೊಂಡು ಹೋಗೋಣ. ಗ್ರಹಚಾರಕ್ಕೆ ನೀವು ಹೇಳಿದಾಗ ನಾನು ಪ್ರತಿಕ್ರಿಯಿಸಿದ್ದೆ, ತಾವು ನನ್ನ ಹೆಸರು ಹೇಳಿ ಹೇಳಿದಾಗ ಅದರ್ವೈಸ್ ನಾನು ಭಾಳ ಗಂಭೀರವಾಗಿ ಕೂತಿದ್ದೆ. ತಮ್ಮನ್ನೂ ಸಹ ಅಪರಾಧಿ ಮಾಡಿದರೆ ನಿಮ್ಮ ಬಗ್ಗೆನೂ ನನಗೆ ಹೀಗಾಯ್ತಲ್ಲ ಅಂತಕ್ಕಂಥದ್ದಿದೆ. ತಾವು ಹೇಳದಿದ್ರೆ ಹೇಳ್ಬಿಡಿ. ಅದಕ್ಕೆ ಒಂದು 2 ಗಂಟೆ ಮೊದಲು ತಾವಿರಲಿಲ್ಲ ಸ್ಥಾನದಲ್ಲಿ, ಉಪಾಧ್ಯಕ್ಷರಿದ್ದರು. ಸಿದ್ದು ಸೌದಿಯವರು ಮಾತಾಡುವಾಗ ಚಿಕ್ಕ ಘರ್ಷಣೆ ಮಾಡಿಕೊಂಡು ಎರಡೂ ಕಡೆಯವರಿಗೆ ನಾನು ಅಪೀಲ್ ಮಾಡಿಕೊಂಡೆ, ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡಿಬಿಟ್ರಪ್ಪ, ನೆರೆ ಹಾವಳಿ ವಿಚಾರ ಮಾತಾಡ್ತಾ ಇದ್ದೀವಿ, ಸದನದ ಸಮಯ ಇದಾಗೋದು ಬೇಡ, ಪ್ರತಿ ಸಲ ನಾವು ಆರೋಪ ಪ್ರತ್ಯಾರೋಪಗಳಿಗೆ ಹೋಗೋದು ಬೇಡ, ಉಪಯುಕ್ತವಾಗಿರ್ತಕ್ಕಂಥ ನಾನು ಆ ರೀತಿ ನಡ್ಕೊಳ್ತಕ್ಕಂಥದ್ದು ವೈಯಕ್ತಿಕ ಆರೋಪಗಳನ್ನು ಮಾಡೋದು, ದ್ವೇಷದಿಂದ ಮಾತಾಡೋದು ಅಥವಾ ಯಾರನ್ನಾದರೂ ಹಿಂಸಿಸಿ ಅಪಮಾನಿಸಿ ಮಾತಾಡೋದು ನಮ್ಮ ಉದ್ದೇಶವೇ ಅಲ್ಲ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಸಮಾಧಾನ ತರೋದಾದರೆ, ವಿಶೇಷವಾಗಿ ಹೆಣ್ಣುಗಳಿಗೆ, ಹೆಣ್ಮಕ್ಕಳಿಗೆ, ಹೆಣ್ಣು ಕುಲಕ್ಕೆ ನೋವಾಗಿದ್ದರೆ ಇಡೀ ದೇಶದ ಮಹಿಳೆಯರು ಯಾರು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನಗೆ ಯಾವ ಪ್ರತಿಷ್ಠೆಯೂ ಇಲ್ಲ. ಪ್ರಾಮಾಣಿಕವಾದ ಶುದ್ಧವಾದಂಥ ಹೃದಯಾಂತರದಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಓಕೆ, ರಮೇಶ್ ಕುಮಾರ್ ಅವರು ಈಗ ಈ ವಿಷಯದ ಬಗ್ಗೆ ಇಲ್ಲಮ್ಮ, ಮತ್ತೆ ಅದನ್ನು ಬೆಳೆಸೋದು ಬೇಡಮ್ಮ, ಮತ್ತೀಗ ಆಯಿತು ಇದು, ಅವರು ಕ್ಷಮೆ ಕೇಳಿ ಅವರು ವಿಷಾದ ವ್ಯಕ್ತಪಡಿಸಿ ಎಲ್ಲ ಆಗಿದೆ. ಈಗ ದಯವಿಟ್ಟು ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸದನದಲ್ಲಿ ಹೇಳ್ತೇನೆ, ನಾನು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೇನೆ. ನಾವೆಲ್ಲರೂ ಒಂದು ಕುಟುಂಬದಲ್ಲಿರುವಂಥವರು, ನಮಗೂ ಸಾಂಸಾರಿಕವಾದಂತಹ ಎಲ್ಲ ಭಾವನಾತ್ಮಕವಾದಂಥ ಸಂಬಂಧಗಳು ಎಲ್ಲರಿಗೂ ಎಲ್ಲರ ಜೊತೆಗೂ ಇದ್ದೇ ಇದೆ. ಹಾಗಾಗಿ ನಿನ್ನೆ ಇಲ್ಲೇನು ಒಂದು ಮಾತು, ನಾನು ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಹೇಳಿದೆ. ಅದಕ್ಕೆ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು, ಅದು ಇವತ್ತು ವಿವಾದದ ಒಂದು ಅಂಶವಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಸಾಂದರ್ಭಿಕವಾಗಿ ರಮೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ನಾನು ಈ ಮಾತು ಹೇಳೋದು, ಇಡೀ ನಮ್ಮ ಸದನ, ನಾವೆಲ್ಲರೂ ಮಹಿಳೆಯರ ಬಗ್ಗೆ ಯಾವ ಗೌರವದ ಸ್ಥಾನ ಇದೆಯೋ ಆ ಸ್ಥಾನವನ್ನು ನಾವೆಲ್ಲರೂ ಇಟ್ಕೊಂಡಂಥವರೇ, ಮತ್ತು ಅದನ್ನು ಕಾಪಾಡಿಕೊಳ್ಳೋದಕ್ಕೆ, ಅದನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ನಾವೆಲ್ಲರೂ ಬದ್ಧರಾಗಿರುವಂಥವರೇ. ಹಾಗಾಗಿ ಇಲ್ಲಿ ನಡೆದಂಥ ಒಂದು ಘಟನೆಯನ್ನು ಅದನ್ನೊಂದು ವಿವಾದದ ಘಟನೆಯನ್ನಾಗಿ ಬೆಳೆಸುವಂಥದ್ದು ಅಗತ್ಯ ಇಲ್ಲ. ಅದು ಇಲ್ಲಿಗೆ ಮುಕ್ತಾಯ ಆಗಿದೆ, ಮತ್ತು ಅದನ್ನು ದಯವಿಟ್ಟು ಇನ್ಯಾರೂ ಎಲ್ಲೂ ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ ಈಗ ಪ್ರಶ್ನೋತ್ತರ ಕಲಾಪವನ್ನು ಶುರು ಸಂಖ್ಯೆ ಪ್ರಶ್ನೆ ಸಂಖ್ಯೆ 87 ಸಣ್ಣ ಕೈಗಾರಿಕೆ ಬಯಸ್ತೇನೆ. ಉದಾರ ಮನೋಭಾವ ತೋರಿಸಿ ಪರ್ಮನೆಂಟ್ ಮಾಡಿಬಿಡಿ ಅಂತ ಬೆಳಗಾವಿಯ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು 430 ಅದರಲ್ಲಿ ಸುಮಾರು 14,000 ಹೆಚ್ಚು ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಭಾಳ ಜನ PhD ಕೂಡ ಮಾಡ್ಕೊಂಡಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ಯಾವಾಗ ಕಾಲೇಜು ನಡೀತದೆ ಆ ಸಮಯದಲ್ಲಿ ಮಾತ್ರ ಅತಿಥಿ ಉಪನ್ಯಾಸರಿಗೆ ವೇತನ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದೇವೆ. ಸುಮಾರು 10-15 ಇದು ಈ ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ಅವರು ಈಗ ಸುವರ್ಣಸೌಧ ವಿಧಾನಸೌಧ ಇದರಲ್ಲಿ ಆ ಒಕ್ಕೂಟದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ನನಗೂ ಕೂಡ ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು 2 ಬೇಡಿಕೆ, ಒಂದು 12 ಕಾಲ ನಮಗೆ ವೇತನ ಕೊಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಎರಡನೇ ಬೇಡಿಕೆ,
ದೆಹಲಿನಲ್ಲಿ 16,000 ಜನ ಇಂಥ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ. ದೆಹಲಿನಲ್ಲಂತೂ ಮಾಡಿದ್ದಾರೆ. ಈಗಾಗಲೇ 16,000 ಜನಕ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 14,000 ಜನ ಇದ್ದಾರೆ. ಈಗಾಗಲೇ ಕೆಲವರು ನಿವೃತ್ತಿ ವಯಸ್ಸಿನ ಅಂಚಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಪಾಪ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಆದ್ದರಿಂದ ಈಗ ಇತ್ತೀಚೆಗೆ ಕೊರೋನಾ ಬಂದಮೇಲೆ ಸೆಮಿಸ್ಟರ್ ಟೈಮ್ ಮಾತ್ರ, ಸೆಮಿಸ್ಟರ್ಗಳಿರ್ತಾವಲ್ಲ ಈಗ, ಅದಕ್ಕೆ ಮಾತ್ರ ಸೀಮಿತವಾಗಿ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾತ್ರ ವೇತನ ಕೊಡೋದು ಮಾಡ್ತಾ ಇದ್ದಾರೆ. ಇದು ಒಂದು ಅನಿಷ್ಟ ಪದ್ಧತಿ, ಇದೆಲ್ಲ ಮಾಡಬಾರ್ದು. ಹಿಂದೆ ಸುಪ್ರೀಂ ಕೋರ್ಟ್ನವರು ಒಂದು ಉಮಾದೇವಿ ಕೇಸ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪಿನ ಪ್ರಕಾರ ಸಿ ಅಂಡ್ ಆರ್ ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿ ಪರ್ಮನೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ದೆಹಲಿನಲ್ಲಿ ಮಾಡ್ಕೊಂಡಿದ್ದಾರೆ. ಆ ದೆಹಲಿನಲ್ಲಿ ಮಾಡ್ಕೊಂಡಿರೋ ರೀತಿಯಲ್ಲಿ ಇಲ್ಲೂ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ, ಅದು ಮೇಜರ್ ಬೇಡಿಕೆ. ಎರಡನೇ ಬೇಡಿಕೆ 12 ತಿಂಗಳಲ್ಲೂ ಸಂಬಳ ಕೊಡಬೇಕು ಅಂತಕ್ಕಂಥದ್ದು. ಅಫ್ಕೋರ್ಸ್ ಪರ್ಮನೆಂಟ್ ಮಾಡ್ಕೊಂಡ್ರೆ ಈ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಅದರಿಂದ ಇದಕ್ಕೆ ಭಾಳ ವರ್ಷಗಳಿಂದ ಅವರು ಇಲ್ಲಿ ಬಂದು ಚಳುವಳಿ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಅವರು ಭಾಳ ನೋವಿನಿಂದ ಹೇಳ್ಕೊಂಡಿದ್ದಾರೆ. ದಯಮಾಡಿ ಅಶ್ವಥ್ ನಾರಾಯಣ ಅವರು, ಎಜುಕೇಷನ್ ಮಿನಿಸ್ಟ್ರು, ಸ್ವಲ್ಪ ಉದಾರ ಮನೋಭಾವದಿಂದ ಅವರನ್ನು ಪರ್ಮನೆಂಟ್ ಮಾಡ್ಕೊಳ್ತಾರೆ. ಹೆಂಗೂ ಲೆಕ್ಚರರ್ಸ್ ಬೇಕೇ ಬೇಕಲ್ಲ, ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ. ಖಾಲಿ ಇದ್ದರೆ ಇಟ್ಕೊಳ್ಳೋಕ್ಕೆ ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ರಿಟೈರ್ಡ್ ಆದಮೇಲೆ ಕೆಲಸ ಇಲ್ಲ, ಬೀದಿ ಪಾಲಾಯ್ತೀವಿ ಅನ್ನೋ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಮತ್ತು ಅವ್ರಿಗೊಂದು ಸೆಕ್ಯೂರಿಟಿ ಸಿಗುತ್ತೆ, ಸೇವಾ ಭದ್ರತೆ ಸಿಗುತ್ತೆ. ಹಾಂ, ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಈಗಾಗಲೇ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಕೂಡ ಇದೆ, PhD ಮಾಡಿದವರು ಇದ್ದಾರೆ. ಸೊ ಅಂಥವ್ರನ್ನ ಮಾಡ್ಕೊಳ್ಳೋದ್ರಿಂದ ಸರ್ಕಾರಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ಸಿ ಅಂಡ್ ಆರ್ ರೂಲ್ಸ್ನ ತಿದ್ದುಪಡಿ ಮಾಡ್ಕೊಂಡು ಅವ್ರನ್ನ ಮಾಡ್ಕೋಬೇಕು ಅಂತ ಹೇಳಿ ನಾನು ಅತಿಥಿ ಉಪನ್ಯಾಸಕರ ಪರವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಹೈಯರ್ ಎಜುಕೇಶನ್ ವಿಚಾರ ಸರ್ ನಾನು ಕೊಟ್ಟಿದ್ದೀನಿ ಲಿಂಗೇಶ್, ನೀವು ಅವರು ಹೇಳಿದ್ದೆ ಮಾತು ನೀವು ಸರ್, ಅದೇ ವಿಚಾರ ಬೇರೆ ಮಾತು ಅಷ್ಟೇ ಸರ್, ಮತ್ತೆ ಯಾರಿಗೂ ಕೊಡೋದಿಲ್ಲ. ಇಲ್ಲ ಸರ್, ನಂದು ಸಮಸ್ಯೆ ಏನು ಅಂದ್ರೆ ಸರ್, ಲಿಂಗೇಶ್ ಹೇಳಿ ಸರ್, ಕುತ್ಕೊಂಡ್ರಿ. ರಾಜೇಗೌಡ ಈಗ ಇಲ್ಲಿವ್ರೆ, ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ಕುತ್ಕೊಳ್ರಿ. ಮನೆ ಅಧ್ಯಕ್ಷರೇ, ಕಳೆದ ಒಂದು ವಾರಗಳಿಂದಲೂ ಸಹ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಅತಿಥಿ ಉಪನ್ಯಾಸಕರು ಮುಷ್ಕರ ಹೂಡಿದ್ದಾರೆ. 430 ಕಾಲೇಜುಗಳಲ್ಲಿ ರಾಜ್ಯದಲ್ಲಿ ಫಸ್ಟ್ ಏಡ್ ಕಾಲೇಜಲ್ಲಿ ಸುಮಾರು 14,564 ಜನ ಉಪನ್ಯಾಸಕರು ಸೇವೆ ಸಲ್ಲಿಸ್ತಿದ್ದಾರೆ. ರಿಪೀಟ್ ಆಗದೆ ಬೇರೆ ಏನಾದರೂ ಇದ್ರೆ ಹೇಳಿ. ನೋ ರಿಪೀಟ್, ಇನ್ನು ಮುಂದೆ ಹೊಸ ವಿಷಯಕ್ಕೆ ಬರ್ತೀನಿ. 15 ವರ್ಷದಿಂದ ಇದನ್ನೇ ನಂಬ್ಕೊಂಡು ಅಧ್ಯಕ್ಷರೇ, ನೆಟ್ಟು ಸ್ಲೆಟ್ಟು PhD ಮತ್ತೊಂದೆಲ್ಲ ಮಾಡ್ಕೊಂಡು ಮದುವೆನೂ ಆಗಿ ಎರಡೆರಡು ಮಕ್ಕಳು ಇಟ್ಕೊಂಡು ಅವ್ರಿಗೆ ಟ್ಯೂಷನ್ ಫೀಸ್ ಕಟ್ಟಕ್ ಆಗಲ್ಲ, ಕಾಲೇಜಿಗೆ ಕಳ್ಸಕ್ ಆಗಲ್ಲ. ಇದು ಈ ಹೊತ್ತಿನ S9 TV ಫೋಕಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.